ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ವಿಡಿಯೋನ ಸ್ಟಾರ್ಟ್ ಮಾಡಬೇಕಂತ ಅನ್ಕೊಂಡಿದ್ದೆ ಆದರೆ ನನಗೆ ಅಷ್ಟೊಂದು ಫ್ರೀ ಟೈಮ್ ಸಿಕ್ಕಿರಲಿಲ್ಲ ಈಗ ಮಧ್ಯಾಹ್ನದಿಂದ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈಗ ತಾನೆ ನಂದು ಊಟ ಕೂಡ ಆಯಿತು ಊಟ ಆದ ನಂತರ ನನ್ನ ಮಗನ ಮಲಗಿಸಿದೆ ಮಗು ಕೂಡ ಮಲ್ಕೊಂಡಿದೆ ಈಗ ಈಗ ಅವ 7 ವರೆಗೂ ನನಗೆ ಫ್ರೀ ಟೈಮ್ ಇರುತ್ತೆ ಹಾಗಾಗಿ ಈಗ ವಿಡಿಯೋನ ಎಡಿಟ್ ಮಾಡೋದಿದೆ ನಿನ್ನೆ ಕೂಡ ಒಂದು ವಿಡಿಯೋನ ಪೋಸ್ಟ್ ಮಾಡಿದಿನಿ ಹಾಗೆ ಈಗ ಕೆಲವೊಂದು ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೂಡನು ಮಾಡೋದಿದೆ ಹಾಗೆ ನಿನ್ನೆ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವ ತರ ಇತ್ತು ಅಂತ ಆ ವಿಡಿಯೋದಲ್ಲಿ ಶೇರ್ ಮಾಡಿದಿನಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಹಾಗೆ ಈಗ ಮಧ್ಯಾಹ್ನ ನಮ್ಮ ಮಮ್ಮಿ ಬದನೆಕಾಯಿ ಎಣ್ಣೆಗಾಯಿನ ಮಾಡಿದ್ರು ಅದರ ರೆಸಿಪಿ ಕೂಡನು ರೆಕಾರ್ಡ್ ಮಾಡಿದಿನಿ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಆದರೆ ಒಬ್ಬೊಬ್ಬರು ಒಂದೊಂದು ತರ ಬದನೆಕಾಯಿ ಎಣ್ಣೆಗಾಯಿನ ಮಾಡ್ತಾರೆ ನಮ್ಮ ಮನೆಯಲ್ಲಿ ಯಾವ ತರ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಇದೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಬಹುದು ಆದರೆ ನಾನು ಮಾತ್ರ ತಿನ್ನೋ ಹಾಗಿಲ್ಲ ಈಗ ಕೆಲವೊಂದು ಅಂದ್ರೆ ಡೆಲಿವರಿ ಆದಂತರ ಒಂದು 3 ತಿಂಗಳವರೆಗೆ ಕೆಲವೊಂದು ಆಹಾರಗಳನ್ನು ಕೊಡೋದಿಲ್ಲ ಅದರಲ್ಲಿ ಬದನೆಕಾಯಿನು ಸಹ ಕೊಡೋದಿಲ್ಲ ಬದನೆಕಾಯಿಯಿಂದ ಮಾಡುವಂತ ಯಾವುದೇ ರೆಸಿಪಿ ಕೂಡನು ಕೊಡೋದಿಲ್ಲ ಈಗ ಜಾಸ್ತಿ ನನಗೆ ಸೊಪ್ಪನೆ ಕೊಡ್ತಾರೆ ಹಾಗಾಗಿ ನಾನು ಸೊಪ್ಪಿನ ಪಲ್ಲೆನ ತಿನ್ಕೊಂಡು ರೊಟ್ಟಿ ಹಾಗೆ ಸೊಪ್ಪಿನ ಪಲ್ಲೆನ ತಿಂದು ಕೆಳಗಡೆ ಬಂದಿದ್ದೀನಿ ವಿಡಿಯೋನ ರೆಕಾರ್ಡ್ ಮಾಡಬೇಕಂತ ಈಗ ವಿಡಿಯೋನ ರೆಕಾರ್ಡ್ ಮಾಡಿ ಇದೆ ಈಗ ವಿಡಿಯೋನ ರೆಕಾರ್ಡ್ ಮಾಡಿ ಹಾಗೆ ವಿಡಿಯೋ ಕೂಡ ಎಡಿಟ್ ಮಾಡೋ ಕೆಲಸ ಇದೆ ಹಾಗೆ ಈಗ ತಾನೆ ನನಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೆ ಅಜಿಯೋದಲ್ಲಿ ಡ್ರೆಸ್ ನ ಆರ್ಡರ್ ಮಾಡಿದೆ ಅದು ಕೂಡ ಬಂತು ಅದನ್ನ ತಗೊಂಡು ಕೆಳಗಡೆ ಬಂದು ಕೂತು ವಿಡಿಯೋನ ಎಡಿಟ್ ಮಾಡ್ತಾ ಇದೀನಿ ಈ ವಿಡಿಯೋನ ರೆಕಾರ್ಡ್ ಮಾಡಿ ಹಾಗೆ ವಿಡಿಯೋನ ಎಡಿಟ್ ಕೂಡ ಮಾಡ್ಕೊತೀನಿ ಬೇಗ ಬೇಗ ಮಾಡಬೇಕಾಗುತ್ತೆ ನನ್ನ ಮಗು ಜಾಸ್ತಿ ಹೊತ್ತು ಮಲಗೋದಿಲ್ಲ ಒಂದು ಹಾಫ್ ಆನ್ ಅವರ್ ಒಳಗೆ ಎದ್ದು ಬಿಡ್ತಾನೆ ಹಾಗಾಗಿ ಯಾ ಟೈಮ್ ಅಲ್ಲಿ ನನಗೆ ಫ್ರೀ ಟೈಮ್ ಸಿಗುತ್ತೋ ಆ ಟೈಮ್ ಅಲ್ಲಿ ಎಲ್ಲ ವಿಡಿಯೋನ ರೆಕಾರ್ಡ್ ಮಾಡೋದು ಎಡಿಟ್ ಮಾಡೋ ಕೆಲಸನ ಮಾಡ್ತಾ ಇದೀನಿ ಹೀಗೆ ವಿಡಿಯೋನ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಆಗುತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಈಗ ರೆಸಿಪಿನ ಶೇರ್ ಮಾಡ್ತೀನಿ ರೆಸಿಪಿ ಯಾವ ತರ ಇದೆ ಅಂತ ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ಮೊದಲಿಗೆ ಸೊಪ್ಪನ ಬೆಡಿಸ್ತಾ ಇದ್ದೀನಿ ನಾನು ಬದನೆಕಾಯಿ ತಿನ್ನೋದಿಲ್ಲ ಹಾಗಾಗಿ ಸೊಪ್ಪನ ಬೆಡಿಸಿ ಸೊಪ್ಪಿನ ಪಲ್ಯ ಮಾಡಬೇಕಂತ ಇಲ್ಲಿ ಮೆಂತ್ಯ ಸೊಪ್ಪು ಇತ್ತು ಹಾಗಾಗಿ ಅದನ್ನ ಬೆಡಿಸ್ಕೊಡ್ತಾ ಇದ್ದೀನಿ ಮಮ್ಮಿಗೆ ಹಾಗೆ ಇಲ್ಲಿ ಬದನೆಕಾಯಿನ ತೋರಿಸ್ತಾ ಇದ್ದೀನಿ ಬದನೆಕಾಯಿ ಎಣ್ಣೆಗಾಯಿ ರುಚಿ ಆಗಬೇಕಂದ್ರೆ ಮೊದಲಿಗೆ ಬದನೆಕಾಯಿ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಬದನೆಕಾಯಲ್ಲೂ ಕೂಡ ತುಂಬಾನೇ ವೆರೈಟಿ ಇರುತ್ತೆ ಜವಾರಿ ಬದನೆಕಾಯಿ ಹೈಬ್ರಿಡ್ ಬದನೆಕಾಯಿ ಅಂತ ನಾನಿಲ್ಲಿ ಈ ತರ ಬದನೆಕಾಯಿನ ತಗೊಂಡಿದ್ದೀನಿ ಇದು ಬಿಟ್ಟು ಬ್ಲೂ ಕಲರ್ ಅಲ್ಲಿ ಇರುತ್ತಲ್ಲ ಆ ಬದನೆಕಾಯಿ ಕೂಡ ತಗೋಬಹುದು ಆದರೆ ಬದನೆಕಾಯಿ ಎಷ್ಟು ಎಳೆದಾಗಿರುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಆ ಬದನೆಕಾಯಿ ಎಣ್ಗಾಯಿ ಅಥವಾ ಮುಳುಗಾಯಿ ಅಂದರೆ ಮೇಲ್ಗಡೆ ಬದನೆಕಾಯಲ್ಲಿ ಮುಳ್ಳು ಇರುತ್ತಲ್ಲ ಆ ಥರ ಬದನೆಕಾಯಿ ಇದ್ರೆ ತುಂಬಾನೇ ರುಚಿಯಾಗುತ್ತೆ ಈಗ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಆ ಬದನೆಕಾಯಿಯಿಂದ ತುಂಬಾನೇ ಎಣ್ಗಾಯಿ ಮಾಡಿದರೆ ತುಂಬಾನೇ ರುಚಿಯಾಗುತ್ತೆ ಇಲ್ಲಿ ಬದನೆಕಾಯಿ ಮಧ್ಯದಲ್ಲಿ ತುಂಬುವಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮೊದಲಿಗೆ ನಾನು ಶೇಂಗಾ ಪೌಡರ್ನ ತಗೊಂಡಿದ್ದೀನಿ ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಹಾಕೋಕ್ಕಿಂತನೂ ಕಲ್ಲಲ್ಲಿ ಕುಟ್ಟಿದ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ ಇಲ್ಲ ಗಡಿಬಿಡಿಯಲ್ಲಿ ಮಾಡ್ತಾ ಇರೋದ್ರಿಂದ ಮಮ್ಮಿ ಮಿಕ್ಸಿಗೆ ಹಾಕೊಂಡಿದ್ದಾರೆ ಯಾವಾಗ್ಲೂ ಮಾಡುವಾಗ ಮಮ್ಮಿ ಕಲ್ಲಲ್ಲೇ ಕುಟ್ಟಿ ಮಾಡ್ತಾರೆ ಈಗ ಶೇಂಗಾ ಪೌಡರ್ ತಗೊಂಡಿದ್ದಾರೆ ಅದಕ್ಕೆ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದಾರೆ 2 ಸ್ಪೂನ್ ಅಷ್ಟು ಮಸಾಲೆ ಖಾರ ಹಾಕೊಂಡಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಮಸಾಲೆ ಖಾರ ಎಲ್ಲ ಅಡುಗೆಗೂ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಉತ್ತರ ಕರ್ನಾಟಕ ಭಾಗದವರಾಗಿದ್ದರೆ ಗೊತ್ತಿರುತ್ತೆ ಮಸಾಲೆ ಖಾರ ಅಥವಾ ಖಾರ ಉಪ್ಪು ಅಂತ ಕರಿತೀವಿ ಇದು ಇಲ್ಲ ಅಂದರೆ ನೀವು ಸಾಮಾನ್ಯವಾಗಿ ಸಾಂಬಾರ್ಗೆಲ್ಲ ಬಳಸ್ತಿರಲ್ಲ ಸಾಂಬಾರ್ ಪೌಡರ್ ಹಾಕಿದರೆ ಸಾಕಾಗುತ್ತೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಳಿ ಇದನ್ನ ನಾವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀವಿ ಅದನ್ನು ನೋಡಿ ಅದಕ್ಕೆ ನೀವು ಖಾರ ಮತ್ತು ಇದನ್ನು ಮಸಾಲೆನ ಹಾಕೋಬೋದು ಇದೆಲ್ಲ ಹಾಕಿ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇದು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಅಂದರೆ ಒಳಗಡೆ ಫಿಲ್ ಮಾಡೋದ್ರಿಂದ ಅದು ಬಿಡಬಾರ್ದಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು ಈಗ ಬದನೆಕಾಯಿನ ಮೇಲೆ ಎಲ್ಲ ಸಿಪ್ಪೆನ ತೆಗೆದು ಇದನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ವಿ ತೋರಿಸ್ತಾ ಇದ್ದೀನಿ ಈ ಥರ 4 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದ್ರ ಮಧ್ಯದಲ್ಲಿ ಮಾಡಿಟ್ಟುಕೊಂಡಿರುವಂಥ ಸ್ಟಫಿಂಗ್ನ ಹಾಕೋತಾ ಇದ್ದೀವಿ ಸ್ಟಫಿಂಗ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತಯಾರು ಮಾಡ್ತಾರೆ ಇದರಲ್ಲಿ ಕೆಲವೊಬ್ಬರು ಹುಚ್ಚೆಳ್ಳು ಅಥವಾ ಕಾರೆಳ್ಳು ಅಂತ ಕರಿತೀವಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾರೆ ಶೇಂಗಾ ಪೌಡರ್ ಮತ್ತು ಅದು ಸಮ ಪ್ರಮಾಣದಲ್ಲಿ ಹಾಕೋತಾರೆ ಆದರೆ ನಾವು ಅದನ್ನ ಬಳಸೋದಿಲ್ಲ ಶೇಂಗಾ ಪೌಡರ್ನ ಮಾತ್ರ ಬಳಸ್ತೀವಿ ಈಗ ಇದನ್ನೆಲ್ಲ ಫಿಲ್ ಮಾಡಿದ್ದಾಯಿತು ಹಾಗೆ ಇದಕ್ಕೆ ಒಗ್ಗರಣೆಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವನ್ನ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಒಗ್ಗರಣೆಗೆ ಈಗ ಪಲ್ಯನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ
ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಎಣ್ಣೆಗಾಯಿ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಕರಿಬೇವು ಹಾಗೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆನ ಬಳಸ್ತಾ ಇಲ್ಲ, ಡೈರೆಕ್ಟಾಗಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಹುಣಸೆ ರಸ ಕೂಡ ಹಾಕ್ತಾರೆ, ನಾವು ಹುಣಸೆ ರಸ ಏನೋ ಬಳಸ್ತಾ ಇಲ್ಲ. ಇದನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬದನೆಕಾಯಿ ಎಣ್ಗಾಯನ್ನ ಮಾಡ್ತಾರೆ. ಇದರಲ್ಲಿ ನಮ್ಮ ಮಮ್ಮಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ತುಂಬ ನಮ್ಮ ಮಮ್ಮಿ ಮಾಡೋ ಬದನೆಕಾಯಿ ಎಣ್ಗಾಯಿ ತುಂಬ ಜನ ಇಷ್ಟಪಡ್ತಾರೆ, ನಮ್ಮ ಫ್ಯಾಮಿಲಿಯಲ್ಲೆಲ್ಲ ತುಂಬಾ ಇಷ್ಟಪಡ್ತಾರೆ. ಈಗ ಇಲ್ಲಿ ಈರುಳ್ಳಿ ಬೇಯುವಾಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದಾರೆ. ಉಪ್ಪು ಹಾಕಿದರೆ ಇದು ಬೇಗ ಬೇಯುತ್ತೆ ಅಂತ, ಹಾಗಾಗಿ ಈಗ ಉಪ್ಪು ಹಾಕಿ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಈಗ ಇದೆಲ್ಲ ಬೆಂದಾದ ನಂತರ ಇದಕ್ಕೆ ಮಸಾಲೆ ಖಾರನ ಹಾಕೋತಾ ಇದ್ದೀವಿ. ಸ್ವಲ್ಪ ಮುಂಚೆನೇ ತೋರಿಸ್ತಾ ಇದ್ದೀನಿ, ತೋರಿಸಿದ್ದಲ್ಲ ನಿಮಗೆ, ಮಸಾಲೆ ಖಾರ ಅಥವಾ ಖಾರ ಉಪ್ಪನ್ನ ಹಾಕೋತಾ ಇದ್ದೀವಿ. ನೀವು ಮೊದಲೇ ಸ್ಟಫಿಂಗ್ನಲ್ಲಿ ಹಾಕಿರೋದ್ರಿಂದ ಇಲ್ಲಿ ಖಾರನ ನೋಡಿ ಹಾಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ತಾರೆ. ಈಗ ಇಲ್ಲಿ ಖಾರ ಮತ್ತು ಉಪ್ಪು ಸೇರಿಸಿದಾದ ನಂತರ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಫಿಲ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಹಾಕೋತಾ ಇದ್ದಾರೆ. ಈಗ ಇದು ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇಲ್ಲಿ ನೋಡ್ತಿರ್ಬೋದು, ಒಂದು ನಿಮಿಷದಾದ್ರೂ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನ ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದಾರೆ. ಈಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ, ನೋಡ್ತಿರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ಇದಾದ ನಂತರ ಮೊದಲೇ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು, ಅಂದರೆ ಸ್ಟಫಿಂಗ್ ಫಿಲ್ ಮಾಡಿ ಸ್ವಲ್ಪ ಉಳಿದಿತ್ತು ಅದಕ್ಕೇ ಸ್ವಲ್ಪ ನೀರನ್ನ ಸೇರಿಸಿ ಈಗ ಇಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದು ಚೆನ್ನಾಗಿ ಇದು ಬೇಯಲ್ ಬಿಡಬೇಕಾಗತ್ತೆ. ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆದರೆ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ಬದನೆಕಾಯಿ ಎಣ್ಗಾಯಿ ರೆಡಿಯಾಗುತ್ತೆ, ಒಂದು 5 ನಿಮಿಷಗಳ ಕಾಲ ಬೆಂದರೆ ಸಾಕಾಗುತ್ತೆ. ಬದನೆಕಾಯಿ ಕೂಡ ತುಂಬಾ ಬೇಯಿಸ್ಬಾರ್ದು, ತುಂಬ ಸಾಫ್ಟ್ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈಗ ಬದನೆಕಾಯಿ ಬೆಂದಿದೆ, ಬದನೆಕಾಯಿ ಎಣ್ಗಾಯಿ ಕೂಡ ರೆಡಿಯಾಗಿದೆ, ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ. ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿ. ಈಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ಎಡಿಟಿಂಗ್ ಕೆಲಸ ಇತ್ತು, ಸ್ವಲ್ಪ ವಾಯ್ಸ್ ಓವರ್ ಮಾಡೋದಿತ್ತು, ವಾಯ್ಸ್ ಓವರ್ ಕೂಡ ಮುಗಿಸಿದ್ದೀನಿ. ನಾನು ಕೆಳಗಡೆ ಬಂದು ತುಂಬ ಹೊತ್ತಾಯಿತು, ಈಗ ಮೇಲ್ಗಡೆ ಹೋಗಬೇಕು. ಮಗು ಕೂಡ ಎದ್ದಿರ್ಬೋದು, ನಾನು ಕೂಡ ನೋಡಿಲ್ಲ. ಈಗ ಕೆಳಗಡೆ ಬಂದು 1/2 hour ಆಯಿತು. ಒಂದು ವಿಡಿಯೋ ನನಗೆ ಎಡಿಟ್ ಮಾಡೋಕ್ಕೆ ಸುಮಾರು 1/2 ಗಂಟೆ ಆದರೂ ಬೇಕಾಗುತ್ತೆ, ಯಾಕಂದರೆ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡೋದಿರುತ್ತೆ. ಸ್ವಲ್ಪ ನನಗೆ ಈಗ ತಾನೇ ವಿಡಿಯೋನ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ಸ್ಪೀಡಾಗಿ ಕೂಡ ಮಾಡೋಕ್ಕೆ ಬರೋದಿಲ್ಲ, ಆಗುತ್ತೋ ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಈಗ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ, 1 day ಬಿಟ್ಟು 1 day ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡೈಲಿ ಎಷ್ಟೆಲ್ಲ ವಿಡಿಯೋಸ್ ಯಾವ ಟೈಮಲ್ಲೆಲ್ಲ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗುತ್ತೋ ಆ ಟೈಮಲ್ಲೆಲ್ಲ ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಕೋತೀನಿ, ಅದಕ್ಕೆ ಹಿಂದಾಡೆ ವಾಯ್ಸ್ ಓವರ್ನ ಮಾಡ್ತೀನಿ. ಮಾತಾಡ್ತಾನೆ ವಿಡಿಯೋ ಮಾಡೋಕ್ಕೆ ನನಗೆ ಆಗೋದಿಲ್ಲ, ಯಾಕಂದರೆ ಹೊರಗಡೆ ಸೌಂಡ್ ಕೂಡ ಇರುತ್ತೆ, ಹಾಗೆ ಟಿ ವಿ ಕೂಡ ಹಾಕಿರ್ತೀವಿ ಜಾಸ್ತಿ, ಹಾಗಾಗಿ ಕಾಪಿರೈಟ್ ಬರುತ್ತೆ ಅಂತ ಎಲ್ಲ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಈ ಥರ ಕೆಳಗಡೆ ಬಂದು ವಿಡಿಯೋನ ಎಡಿಟ್ ಮಾಡ್ತೀನಿ. ಈಗ ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಆಗಿದೆ, ಈಗ ಮೇಲ್ ಹೋಗಬೇಕು. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಇವತ್ತಿನ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.